ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈನಾಸ್ ಕಿಚನ್. ಇವತ್ತು ನಾನು ಸ್ಪೆಷಲಾಗಿ ಆಲೂಗಡ್ಡೆ ಬಜ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾನಿವಾಗ ಆಲೂಗಡ್ಡೆದ ಸಿಪ್ಪೆ ಎಲ್ಲ ತೆಗೆದು ಇದೇ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಲೈಸರ್ ಇದ್ರೆ ಅದರಿಂದ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಒಂದ್ ಚಾಕು ನಾನು ಈ ಸೈಜ್ ಅಲ್ಲಿ ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ. ತುಂಬಾನೇ ದಪ್ಪಕ್ಕೂ ಇಲ್ಲ, ಆದ್ರೆ ತುಂಬಾನೇ ಸಣ್ಣಕ್ಕಾಗಿನೂ ಕಟ್ ಮಾಡಿಲ್ಲ. ಇದೇ ರೀತಿನೇ ಕಟ್ ಮಾಡ್ಕೊಳ್ಳಿ. ಇನ್ನ ನಾವು ಈ ಆಲೂಗಡ್ಡೆ ಬಜ್ಜಿಗೆ ಬೇಕಾಗೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನೊಂದು ಗ್ಲಾಸ್ ಬೌಲ್ ತಗೊಂಡು ಈ ಗ್ಲಾಸ್ ಬೌಲ್ ಒಳಗಡೆ 250 ml ಕಪ್ಪಲ್ಲಿ ಒಂದು ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಬಜ್ಜಿನ ಮಾಡ್ತಿರೋ ಅದಕ್ಕೆ ತಕ್ಕಂಗೆ ಕಡಲೆ ಹಿಟ್ಟನ್ನು ತಗೊಳ್ಳಿ. ನಾನು ಇವಾಗ 1 cup ತೊಗೊಂಡಿದ್ದೀನಿ. ಇನ್ನು ಇದಕ್ಕೆ ನಾನು 1/2 cup ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿಗೆ ಬದಲಾಗಿ ನಿಮಗೆ ಬೇಕಾದರೆ ಕಾರ್ನ್ಫ್ಲೋರ್ ಕೂಡ ಹಾಕೋಬಹುದು, ಯಾವುದಾದ್ರೂ ಒಂದನ್ನು ಹಾಕಿ. ನಾನು ಇವಾಗ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ 1/2 tsp ಅರಿಶಿನ ಪೌಡರ್ ಕೂಡ ಹಾಕೋಣ. ಹಾಗೆ ಖಾರಕ್ಕೆ ಅನುಸಾರವಾಗಿ ಅಚ್ಚಕಾರ ಪುಡಿನ ಕೂಡ ಹಾಕೋಣ. ನಾನು ಇವಾಗ 1 tsp ಅಚ್ಚಕಾರ ಪುಡಿನ ಹಾಕ್ತಾ ಇದ್ದೀನಿ. ಇನ್ನು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ ನಾನು 1/2 tsp ಅಜ್ವೇನ್ ಹಾಕ್ತಾ ಇದ್ದೀನಿ. ಅಜ್ವೇನ್ ಹಾಕಿದರೆ ಗ್ಯಾಸ್ಟಿಕ್ ತೊಂದರೆ ಇರೋರೆಲ್ಲ ಆರಾಮ್ಸೆ ಈ ಬಜ್ಜಿನ ತಿನ್ಕೋಬಹುದು. ಅಜ್ವೇನ್ ಹಾಕೋದ್ರಿಂದ ಗ್ಯಾಸ್ಟಿಕ್ ಪ್ರಾಬ್ಲಮ್ ಏನೂ ಇರಲ್ಲ. ಇನ್ನು ಇದಕ್ಕೆ ನಾನು 1 tsp ಸೋಂಪು ಹಾಕ್ತಾ ಇದ್ದೀನಿ. ಸೋಂಪನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕೊಳ್ಳಿ, ಸೋಂಪು ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸಣ್ಣ ಪೀಸುಗಳಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ ನಾನು 1/4 tsp ಹಿಂಗ್ ಪೌಡ್ರ್ ಕೂಡ ಹಾಕ್ತಾ ಇದ್ದೀನಿ. ಇನ್ನು ನಿಮಗೆ ಇದಕ್ಕೆ ಬೇಕಾದರೆ 1/4 tsp ಬೇಕಿಂಗ್ ಸೋಡಾನು ಕೂಡ ಹಾಕೋಬಹುದು. ನಾನು ಇವಾಗ ಹಾಕ್ತಾ ಇಲ್ಲ, ಹೋಟೆಲ್ ಸ್ಟೈಲಲ್ಲಿ ಬೇಕಂದರೆ ಸ್ವಲ್ಪ ಬೇಕಿಂಗ್ ಸೋಡಾನು ಹಾಕಿ. ಬೇಕಿಂಗ್ ಸೋಡಾ ಹಾಕಿದರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಹಾಕಿಲ್ಲ ಅಂದರೂ ಟೇಸ್ಟ್ ಏನು ಕಡಿಮೆ ಆಗಲ್ಲ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೂ ಪರವಾಗಿಲ್ಲ. ಫಸ್ಟ್ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇನ್ನು ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು. ಬ್ಯಾಟರ್ ತುಂಬಾ ಲೂಸಾಗಿನೂ ಇರಬಾರ್ದು, ಆದರೆ ತುಂಬಾ ಗಟ್ಟಿಯಾಗಿನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಅದೇ ರೀತಿ ಕಲಿಸ್ಕೋಬಿಡಿ. ಇನ್ನು ಇದಕ್ಕೆ ನಾನು ಚೆನ್ನಾಗಿ ಬಿಸಿಯಾಗಿರುವ 2 tsp ಎಣ್ಣೆನ ಹಾಕ್ತಾ ಇದ್ದೀನಿ. ಈ ಎಣ್ಣೆನ ಹಾಕಲೇಬೇಕು, ಆವಾಗಲೇ ಈ ಬಜ್ಜಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಬಿಸಿ ಎಣ್ಣೆ ಹಾಕಿದ ತಕ್ಷಣ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ಮೇಲೆ ಇನ್ನು ಇದಕ್ಕೆ ಎಷ್ಟು ನೀರು ಬೇಕೋ ಅದೇ ರೀತಿ ನೀರನ್ನ ಹಾಕ್ಕೊಂಡು ಇನ್ನು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಡಿ. ಇವಾಗ ನೋಡಿ, ನಾನು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಇರಬೇಕು ಬ್ಯಾಟರ್, ಅಂತೂ ತುಂಬಾ ಲೂಸಾಗಿನೂ ಇರಬಾರ್ದು, ಆದರೆ ತುಂಬಾ ಗಟ್ಟಿಯಾಗಿನೂ ಇರಬಾರ್ದು. ಇವಾಗ ಒಂದು ಆಲೂಗಡ್ಡೆ ಪೀಸ ಹಾಕಿ ನಮಗೆ ನೋಡೋಣ. ಆಲೂಗಡ್ಡೆ ಪೀಸಲ್ಲಿ ಅಂಟೋ ಥರ ಇರಬೇಕು ಬ್ಯಾಟರ್. ಇದೇ ರೀತಿ ಬ್ಯಾಟರ್ ತೆಳ್ಳಗೆ ಅಂಟ್ಕೋಬಿಟ್ರೆ ಬ್ಯಾಟರ್ ಕರೆಕ್ಟಾಗಿದೆ ಅಂತ ಅರ್ಥ. ಇವಾಗ ನಾವು ಇದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಒಂದು ಕಡಾಯಿ ಇಟ್ಟು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿ ಬರಲಿ. ಎಣ್ಣೆ ಬಿಸಿ ಆದಮೇಲೆ ನಾವು ಒಂದು ಆಲೂಗಡ್ಡೆ ಪೀಸ್ ತೊಗೊಂಡು ಇದೇ ರೀತಿ ಬ್ಯಾಟ್ರಲ್ಲಿ ಮುಳುಗಿಸಿ ಹಾಕೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿರುವಾಗಲೇ ಇದನ್ನು ಹಾಕೋಬೇಕು. ಆಮೇಲೆ ನಾವು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳೋಣ. ಒಟ್ಟಿಗೆ ತುಂಬಾ ಹಾಕೋಕೆ ಹೋಗಬೇಡಿ, ಒಂದು 3-4 pieces ಹಾಕಿದರೆ ಸಾಕು. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ದರೆ ಇದು ಹಾಕಿದ ತಕ್ಷಣ ಮೇಲಕ್ಕೆ ಬಂದುಬಿಡುತ್ತೆ. ಇನ್ನು ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ತಿರುಗಿಸಿ ಹಾಕ್ತಾ ಫ್ರೈ ಮಾಡ್ಕೊಳ್ಳಿ. 3-4 minutes ಫ್ರೈ ಮಾಡ್ಕೊಳ್ಳಿ, ಅಷ್ಟೇ ಸಾಕಾಗತ್ತೆ. ಅಷ್ಟರಲ್ಲಿ ಇದು ಚೆನ್ನಾಗಿ ಬೆಂದು ಫ್ರೈ ಆಗಿ ಬರುತ್ತೆ. ಇವಾಗ ನೋಡಿ, ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ, ಕಲರು ಸ್ವಲ್ಪ ಚೇಂಜ್ ಆಗಿದೆ. ಇಷ್ಟೇ ಸಾಕಾಗತ್ತೆ, ನಾವು ಇವಾಗ ಇದನ್ನು ಎಣ್ಣೆಯಿಂದ ತೊಗೋಬಿಡೋಣ. ಎಣ್ಣೆಯಿಂದ ತೊಗೊಳ್ಳೋ ಮುಂಚೆ ಇದನ್ನು 1 second ಕಾಲವಾದರೂ ಹೈ ಫ್ಲೇಮಲ್ಲೇ ಇಟ್ಟು ತೊಗೋಬೇಕು. ಇವಾಗ ನಾವು ಇದನ್ನು ಒಂದು ಸ್ಟ್ರೈನರಲ್ಲಿ ಹಾಕಿಡೋಣ, ಎಕ್ಸಸ್ ಆಗಿರುವ ಆಯಿಲ್ ಎಲ್ಲ ಆವಾಗ ಕೆಳಗಡೆ ಬಿದ್ದೋಗುತ್ತೆ. ನಾನು ಇನ್ನೊಂದು ಸಲ ಕೂಡ ಹಾಕಿ ತೋರಿಸ್ತೀನಿ. ಇದೇ ರೀತಿ ಬ್ಯಾಟ್ರಲ್ಲಿ ಮುಳುಗಿಸಿ ಹಾಕ್ಕೊಳ್ಳಿ, ಹಾಕಿದ ತಕ್ಷಣವೇ ಇದು ನೋಡಿ ಮೇಲಕ್ಕೆ ಬರುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ರೇ ಇದೇ ರೀತಿ ಮೇಲಕ್ಕೆ ಬರೋದು. ತುಂಬಾ ಟೇಸ್ಟಿಯಾಗಿರುವ ಒಂದು ಬಜ್ಜಿ ಇದು. ನೀವು ಯಾವತ್ತಾದರೂ ಒಂದು ಸಲ ಇದೇ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆಲೂಗಡ್ಡೆಯಿಂದ ಯಾವ ಥರ ಬಜ್ಜಿ ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ಇವಾಗ ಇದನ್ನು ಕೂಡ ನಾವು ತಿರುಗಿಸಿ ಹಾಕ್ತಾ ಫ್ರೈ ಮಾಡ್ಕೋಬೇಕು. ಒಂದು ಸೈಡ್ ಫ್ರೈ ಆದಮೇಲೆ ಇನ್ನೊಂದು ಸೈಡ್ ತಿರುಗಿಸಿ ಹಾಕ್ಕೊಳ್ಳಿ. ಇದೇ ರೀತಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಇದನ್ನು ಫ್ರೈ ಆಗಿದೆ, ಇಷ್ಟೇ ಸಾಕಾಗುತ್ತೆ. ಇದನ್ನು ನಾವು ಇವಾಗ ಎಣ್ಣೆಯಿಂದ ತೊಗೋಬಿಡೋಣ. ಎಣ್ಣೆಯಿಂದ ತೊಗೊಳ್ಳೋ ಮುಂಚೆ 1 second ಕಾಲ ಹೈ ಫ್ಲೇಮಲ್ಲಿ ಇಟ್ಟೇ ತೊಗೋಬಿಡಿ. ಇದೇ ರೀತಿ ಮಿಕ್ಕಿರೋದನ್ನೆಲ್ಲ ನಾವು ಫ್ರೈ ಮಾಡ್ಕೋಬಿಡೋಣ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಆಲೂಗಡ್ಡೆ ಬಜ್ಜಿ ರೆಡಿಯಾಗಿದೆ ಅಂತ. ನೀವೆಲ್ಲರೂ ಇದೇ ರೀತಿ ಒಂದು ಸಲ ಮಾಡಿ ನೋಡಿ, ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ.
ನೋಡಿ ನಾನಿವಾಗೆಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ. ನಂದು ಈ ಬಜ್ಜಿ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ.